ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಾನಿಕ್ ಸಿಮ್, ಇ ಸಿಮ್, ಸೊ ಇತ್ತೀಚೆಗೆ ಈ ಒಂದು ಪದನ ನಾವು ಕೇಳ್ತಾನೆ ಇದೀವಿ. ಸೊ ಯಾಕೆ ಇವಾಗ ಬಂತ ಈ ಒಂದು ಪದ ಅಂತಂದ್ರೆ, ಇಲ್ಲ ಮೊದ್ಲಿಂದಾನು ಇತ್ತು. ಒಂದ್ 50,000 ರೂಪಾಯಿ ಪ್ರೈಸ್ ಮೇಲೆ ಕೆಲವೊಂದು ಮೊಬೈಲ್ ಗಳು ಲಾಂಚ್ ಆಗ್ತಿತ್ತು. ಆ ಒಂದು ಮೊಬೈಲ್ ಗಳಲ್ಲಿ ನಾವು ಈ ಒಂದು ಇ ಸಿಮ್ ಆ ಒಂದು ಆಪ್ಷನ್ ನ ನೋಡ್ತಿದ್ವಿ. ಬಟ್ ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಕಮ್ಮಿ ಬೆಲೆಯ ಫೋನ್ ಅಲ್ಲೂ ಕೂಡ ನಾವು ಈ ಸಿಮ್ ನ ನೋಡ್ತಾ ಇದೀವಿ. ಹಾಗೆ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಏನಿದು ಈ ಸಿಮ್, ಸಿಮ್ ಇಲ್ದೇನೆ ಅದ ಹೇಗ್ ನೆಟ್ವರ್ಕ್ ಬರುತ್ತೆ. ಸೊ ಈ ರೀತಿ ಎಷ್ಟೊಂದು ಡೌಟ್ ಗಳಿರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ಚಾನಲ್ ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮೊದಲು ಹೇಗಿತ್ತು ಅಂತ ಅಂದ್ರೆ, ಸಿಮ್ ಅಂತ ಅಂದ್ರೆ ಒಂದೇ ಒಂದ್ ಸಿಮ್ ಇತ್ತು, ಅಂದ್ರೆ ಒಂದೇ ಶೇಪ್ ಇರುವಂತಹ ಸಿಮ್ ಇತ್ತು. ಬಟ್ ಎಲ್ರಿಗೂ ಗೊತ್ತಿತ್ತು ಆ ಒಂದು ಸಿಮ್ ಅಲ್ಲಿ ಮೇನ್ ಬೇಕಾಗಿರೋದೇ ಆ ಒಂದು ಚಿಪ್ ಅಂತ. ಸೊ ಅನ್ನೆಸೆಸರಿ ಆಗಿ ಮೇಲ್ಗಡೆ ಇರುವಂತಹ ಪಾರ್ಟ್ ಏನ್ತಿಗೆ ಅಂತ ಹೇಳ್ಬಿಟ್ಟು ಮೈಕ್ರೋ ಮಾಡಿದ್ರು, ಮ್ಯಾಕ್ರೋ ಮೈಕ್ರೋ ಎಲ್ಲ ಮಾಡಿ ಕೊನೆದಾಗಿ ನ್ಯಾನೋಗೆ ತಂದು ನಿಲ್ಸಿದ್ರು. ಬಟ್ ಇವಾಗ ಹೇಗಾಗಿದೆ ಅಂತ ಅಂದ್ರೆ, ಆ ಒಂದು ನ್ಯಾನೋ ಸಿಮ್ ಕೂಡ ಬೇಕಾಗಿಲ್ಲ. ಸೊ ನ್ಯಾನೋ ಸಿಮ್ ಇಲ್ದೇನೆ ನಾವು ಮೊಬೈಲ್ ಅಲ್ಲಿ ನೆಟ್ವರ್ಕ್ ನ ತಗೋಬಹುದು, ಕಾಲ್ ಕೂಡ ಮಾಡಬಹುದು, ಡಾಟಾ ಕೂಡ ಯೂಸ್ ಮಾಡಬಹುದು. ಸೊ ಹೇಗೆ ಅಂತ ಅಂದ್ರೆ, ಈ ಒಂದು ಎಲೆಕ್ಟ್ರಾನಿಕ್ ಸಿಮ್ ಮೂಲಕ. ಸೊ ಈ ಒಂದು ಎಲೆಕ್ಟ್ರಾನಿಕ್ ಸಿಮ್ ಹೇಗ್ ಕೆಲಸ ಮಾಡುತ್ತೆ ಅಂತ ಕೇಳೋದಕ್ಕೂ ಮುಂಚೆ ಸಿಮ್ ಹೇಗ್ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಸಿಮ್ ಅಲ್ಲಿ ಏನಿದೆ, ಒಂದು ಚಿಪ್ ಇದೆ, ಅಂದ್ರೆ ಒಂದು ಮೆಮೊರಿ ಚಿಪ್ ಇದೆ. ಸೊ ಇವಾಗ ಮೆಮೊರಿ ಕಾರ್ಡ್ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಚಿಪ್ ಇರುತ್ತೆ. ಮೆಮೊರಿ ಕಾರ್ಡ್ ಅಲ್ಲಿ ನಾವೇನೇನ್ ಮಾಡ್ತೀವಿ, ಸಾಂಗ್ ನ ಡೌನ್ಲೋಡ್ ಮಾಡ್ಕೊಂತೀವಿ, ಮೂವಿ ಬೇಕಂದ್ರೆ ಮೂವಿ, ಫೋಟೋಸ್ ಇವೆಲ್ಲ ಡೌನ್ಲೋಡ್ ಮಾಡಿ ಅಥವಾ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತೀವಿ. ಸೊ ಈ ಒಂದು ಮೆಮೊರಿ ಕಾರ್ಡ್ ಏನಿತ್ತು ಅದು ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗಿ ಮೊಬೈಲ್ ಅಲ್ಲೇನೆ 256, 128 GB, ಸೊ ಈ ರೀತಿ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟು ಮೆಮೊರಿ ಕಾರ್ಡ್ ಏನ ಹಾಕ್ತಿದ್ವಿ ಆ ಒಂದು ಮೆಮೊರಿ ಕಾರ್ಡ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ತಗೊಂಡ್ಬಂದ್ರು. ಸೊ ಅದೇ ರೀತಿನೇ ಈ ಒಂದು ಸಿಮ್ ಅಲ್ಲಿ ಇರುವಂತಹ ಚಿಪ್ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಅದು ಕೂಡ ಸೇಮ್ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಯಾವಾಗ ಯಾರ ಜೊತೆ ಕಾಲ್ ಮಾಡಿ ಮಾತಾಡಿದೀವಿ, ಸೊ ಆ ಒಂದು ಡೀಟೇಲ್ಸ್ ಆಗಿರ್ಬೋದು ಅಥವಾ ಮೆಸೇಜ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ಒಂದು ನೆಟ್ವರ್ಕ್ ಕನೆಕ್ಟಿವಿಟಿ ಮಾಡುವಂತಹ ಒಂದು ಫ್ಯೂಚರ್ ಕೂಡ ಈ ಒಂದು ಸಿಮ್ ನ ಚಿಪ್ ಅಲ್ಲಿ ಇರುತ್ತೆ. ಸೊ ಇನ್ನು ಈ ಸಿಮ್ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಚಿಪ್ ಏನಿದೆ ಸಿಮ್ ಅಲ್ಲಿ ಇರುವಂತಹ ಮೆಮೊರಿ ಚಿಪ್ ಏನಿದೆ, ಅದನ್ನ ಮೊಬೈಲ್ ಅಲ್ಲಿ ಇನ್ಬಿಲ್ಟ್ ಆಗಿ ಮದರ್ ಬೋರ್ಡ್ ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಬಟ್ ಈ ಒಂದು ಮದರ್ ಬೋರ್ಡ್ ಅಲ್ಲಿ ಫಿಕ್ಸ್ ಆಗಿರುವಂತಹ ಮೆಮೊರಿ ಚಿಪ್ ಏನಿದೆ, ಈ ಒಂದು ಚಿಪ್ ಎಲ್ಲಾ ಒಂದು ನೆಟ್ವರ್ಕ್ ಕೂಡ ಸಹಾಯ ಮಾಡುತ್ತೆ. ಅಂದ್ರೆ ಮಲ್ಟಿಪಲ್ ನೆಟ್ವರ್ಕ್ಸ್ ನ ನಾವು ಇದರಲ್ಲಿ ಯೂಸ್ ಮಾಡಬಹುದು. ಇವಾಗ ಏರ್ಟೆಲ್ ನಂಬರ್ ನ ಈ ಸಿಮ್ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ, ಏರ್ಟೆಲ್ ನೆಟ್ವರ್ಕ್ ಬರ್ತಾ ಇರುತ್ತೆ, ಮುಂದೊಂದ್ ದಿನ ಅದು ಬೇಡ, ನನಗೆ ಜಿಯೋ ನೆಟ್ವರ್ಕ್ ನ ಈ ಸಿಮ್ ಆಗಿ ಮಾಡ್ಕೋಬೇಕು ಅಂತ ಅಂದ್ರೆ ಕನ್ವರ್ಟ್ ಮಾಡಬಹುದು. ಸೊ ಅದಾದ್ಮೇಲೆ ಜಿಯೋ ಒಂದು ನೆಟ್ವರ್ಕ್ ನಿಮ್ಮ ಮೊಬೈಲ್ ಅಲ್ಲಿ ಓಡ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಮಲ್ಟಿಪಲ್ ಒಂದು ನೆಟ್ವರ್ಕ್ ನ ಈ ಒಂದು ಮೊಬೈಲ್ ನಲ್ಲಿ ಬಂದಿರುವಂತಹ ಈ ಸಿಮ್ ಅಲ್ಲಿ ನಾವು ಮಾಡಬಹುದು. ಹಾಗೆ ಇನ್ನೇನು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, SMS ಆಗಿರ್ಬೋದು, ಅದೆಲ್ಲ ಆರಾಮಾಗಿ ಆನ್ಲೈನ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ ಒಂದು ಈ ಸಿಮ್ ನ ತಗೊಂಡ್ಬರೋದಕ್ಕೆ ಮೇನ್ ಉದ್ದೇಶ ಅಂತ ಏನು ಇಲ್ಲ. ಸೊ ಇದೊಂದು ಅಪ್ಡೇಟ್ ಅಂತ ಹೇಳ್ಬೋದು. ಇವಾಗ ಹೇಗೆ ಮೊಬೈಲ್ ಗಳಲ್ಲಿ ಮೆಮೊರಿ ಕಾರ್ಡ್ ಹಾಕುವಂತಹ ಒಂದು ಜಾಗನ ತೆಗೆದು ಬಿಟ್ಟಿದ್ದಾರೆ, ಹಾಗೇನೆ ಈ ಒಂದು ಸಿಮ್ ಹಾಕೋ ಜಾಗ ಕೂಡ ತೆಗೆದಿದ್ದಾರೆ. ಒಂದ್ ಸಿಮ್ ಬೇಕಾದ್ರೆ ಫಿಸಿಕಲ್ ಆಗಿ ಹಾಕೋಬಹುದು ಅಂತ ಈಗಲೂ ಬರ್ತಿದೆ, ಬಟ್ ಇನ್ನೊಂದ್ ಸಿಮ್ ನ ಈ ಸಿಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಕಂಪ್ನಿಗಳು ಹೇಳ್ತಿದೆ. ಸೊ ಈ ಒಂದು ಸ್ಪೇಸ್ ನ ಉಳಿಸಕಾಗಿರ್ಬೋದು ಅಥವಾ ಒಂದು ಟೆಕ್ನಾಲಜಿಗೆ ಅಡಾಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಇದರಿಂದ ಈ ಒಂದು ಇ ಸಿಮ್ ಏನಿದೆ ಅದು ಎಲ್ಲಾ ಮೊಬೈಲ್ ಗಳಲ್ಲೂ ನಾವ್ ಇವಾಗ ನೋಡ್ತಾ ಇದೀವಿ. ಇವಾಗ ಒಂದ್ ಸ್ವಲ್ಪ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ, ಹೇಗೆ ಈ ಒಂದು ಎಲೆಕ್ಟ್ರಾನಿಕ್ ಸಿಮ್ ಇ ಸಿಮ್ ವರ್ಕ್ ಆಗುತ್ತೆ ಅಂತ. ನಾರ್ಮಲ್ ಸಿಮ್ ಇಂದ ಇ ಸಿಮ್ ಗೆ ಕನ್ವರ್ಟ್ ಆಗೋದು ಹೇಗೆ ಅಂತ ಅಂದ್ರೆ, ಜಸ್ಟ್ ನಿಮ್ ಮನೇಲಿ ಕುತ್ಕೊಂಡೆ ಕನ್ವರ್ಟ್ ಮಾಡ್ಕೊಬಹುದು. ಅಂದ್ರೆ ಒಂದೊಂದ್ ಕಂಪ್ನಿಗಳು ಒಂದೊಂದ್ ನಂಬರ್ ನ ಕೊಟ್ಟಿರ್ತವೆ, ಆ ಒಂದು ನಂಬರ್ ಗೆ ನಾವು SMS ಕಳಿಸೋ ಮೂಲಕ ಸಿಮ್ ಗೆ ಮನೇಲೆ ಕುತ್ಕೊಂಡು ಪೋರ್ಟ್ ಆಗ್ಬೋದು. ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಸಿಮ್ ಯಾವ್ದಿದೆ ಆ ಒಂದು ಸಿಮ್ ನ ಒಂದು ಸರ್ವಿಸ್ ಸೆಂಟರ್ ಗೆ ಹೋಗಿ ಅಲ್ಲಿ ಈ ಸಿಮ್ ಮಾಡ್ಕೊಡಿ ಅಂತ ಅಂದ್ರೆ ಅವರೇ ಮಾಡ್ಕೊಡ್ತಾರೆ ಒಂದ್ ಅರ್ಧ ಗಂಟೆಯಲ್ಲಿ. ಸೊ ಈ ರೀತಿಯಾಗಿ ಈ ಸಿಮ್ ಗೆ ನಾವು ಕನ್ವರ್ಟ್ ಮಾಡ್ಕೊಬಹುದು. ಸೊ ಈ ಒಂದು ಈ ಸಿಮ್ ಆಗಿರ್ಬೋದು ಅಥವಾ ನಾರ್ಮಲ್ ಸಿಮ್ ಆಗಿರ್ಬೋದು, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಸ್ಪೀಡ್ ಆಫ್ ಡಾಟಾ ನ ನಾವು ಯೂಸ್ ಮಾಡಬಹುದು, ಸೇಮ್ ಸ್ಪೀಡ್ ಆಫ್ ನೆಟ್ವರ್ಕ್ ಕನೆಕ್ಟಿವಿಟಿ ಇರುತ್ತೆ. ಸೊ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಬಟ್ ನೀವು ಎಕ್ಸ್ಟರ್ನಲ್ ಆಗಿ ಸಿಮ್ ಹಾಕೋ ಬದಲ ಮೊಬೈಲ್ ಅಲ್ಲೇನೆ ಒಂದು ಸಿಮ್ ಒಂದು ಚಿಪ್ ಏನಿದೆ ಅದನ್ನ ಇನ್ಬಿಲ್ಟ್ ಆಗಿ ಕೊಟ್ಬಿಟ್ಟಿರ್ತಾರೆ. ಸೊ ಇದು ಈ ಸಿಮ್ ನ ಕಾನ್ಸೆಪ್ಟ್, ಎಲೆಕ್ಟ್ರಾನಿಕ್ ಸಿಮ್ ಹೇಗ್ ವರ್ಕ್ ಆಗುತ್ತೆ ಅಂತ ಒಂದ್ ಸ್ವಲ್ಪ ಆದ್ರೂ ನಿಮ್ಗೆ ಐಡಿಯಾ ಬಂದಿದೆ ಅನ್ಕೊಂತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ.